ಡೂಪ್ಲಿಕೇಟ್ ವಕೀಲರ ವಿರುದ್ಧ ಕ್ರಮ ಕೈಗೊಳ್ಳಿ, ವಕೀಲರಿಂದ ಪ್ರತಿಭಟನೆ. ಬೆಳಗಾವಿ ನಗರದ ವಕೀಲರ ಸಂಘದಿಂದ ನ್ಯಾಯಾಲಯದಲ್ಲಿ ಪ್ರಾಕ್ಟೀಸ್ ಮಾಡುತ್ತಿರುವ ಕೆಲ ಡೂಪ್ಲಿಕೇಟ್ ವಕೀಲರ ವಿರುದ್ಧ ಕ್ರಮ ಕೈಗೊಂಡು ನ್ಯಾಯವಾದಿಗಳಿಗೆ ನ್ಯಾಯ ಒದಗಿಸುವಂತೆ ಆಗ್ರಹಿಸಿ ಕೋರ್ಟ್ ಕಲಾಪ ಬಹಿಷ್ಕರಿಸಿ ಘೋಷಣೆ ಕೂಗಿ ಕೋರ್ಟ್ ಸರ್ಕಲ್ನಲ್ಲಿ ರಸ್ತೆ ತಡೆದು ಪ್ರತಿಭಟಿಸಿದರು. ಬೆಳಗಾವಿ ನ್ಯಾಯಾಲಯದಲ್ಲಿ 3 ಜನ ಡೂಪ್ಲಿಕೇಟ್ ವಕೀಲರು ಯಾವುದೇ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗದೆ ಪ್ರಾಕ್ಟೀಸ್ ಮಾಡುತ್ತಿದ್ದಾರೆ. ನಿಜಾಮಿ ವಿಜಯ್ ಕದಂ ಪ್ರತಿಭಾ ಕದಂ ಅಂತ 3 ಮಂದಿ ಫೇಕ್ ಅಡ್ವೊಕೇಟ್ಸ್ ವಿರುದ್ಧ ನಾವು ಇವತ್ತೆಲ್ಲ ಸ್ಟ್ರೈಕ್ ಮಾಡತ್ತೀವಿ. ಸೊ ಇವ್ರು ಆಕ್ಚುಲಿ ಏನಪ್ಪ ಅಂತಂದ್ರೆ ಬಿ ವಿ ಬಲ್ಲದಿನ್ ಕಾಲೇಜ್ನ ಸ್ಟೂಡೆಂಟ್ಸ್ಗಳು ಇವರು 3 ಮಂದಿ. ಇವರು ನಿಜಾಮಿ ಮತ್ತು ಸೋನಿಯಾ ದಾರಾ ಅನ್ನೋರು ಏನೈತಲ್ಲ ಇವರು 2023 ಫೇಲ್ ಆದವರದರು. ಸೊ ಆಮೇಲೆ ಇವ್ರು ಏನು ಮಾಡೋರು ಮಹಾರಾಷ್ಟ್ರ ಭಾರತದಿಂದ 2023 ನಾ ಪಾಸ್ ಆಗೀನಿ ಅಂತಂದ ಸನತ್ ತಂದಿದ್ದಾರೆ. ಸೊ ಇದ್ರ ಬಗ್ಗೆ ನಾವು ಡೌಟ್ ಬಂದಾಗ ಇವರು ಲಾಸ್ಟ್ 6 ಇಯರ್ದಿಂದ ಪ್ರಾಕ್ಟೀಸ್ ಮಾಡ್ಕೊತ ಬಂದಾರೆ. ಬಟ್ ನಮ್ಗೆ ಈಗ ರೀಸೆಂಟ್ಲಿ ಅದು ನಜರ್ ಬಂದೈತಿ, ಇವರೇನೋ ಡಾಕ್ಯುಮೆಂಟ್ ಎಲ್ಲ ವೆರಿಫೈ ಮಾಡಿದಾಗ ಇವರು ಫೇಕ್ ಅದಾರು ಅಂತಂದು ಕಂಡು ಬಂದೈತಿ. ಇದರ ವಿರುದ್ಧ ದೂರು ನೀಡಿದ್ರು, ಪೊಲೀಸರು ಕ್ರಮ ಕೈಗೊಂಡಿಲ್ಲ. ಆದರೆ ಡೂಪ್ಲಿಕೇಟ್ ಮಹಿಳಾ ವಕೀಲರು ತಮ್ಮ ಮೇಲೆ ಅತ್ಯಾಚಾರ ನಡೆಸಿದ್ದಾರೆ ಅಂತ ದೂರುದಾರರ ವಿರುದ್ಧ ಪ್ರಕರಣ ದಾಖಲಿಸಿದ್ದಾರೆ. ದೂರು ನೀಡುತ್ತಲೇ ತಮ್ಮ ವಿರುದ್ಧ ಲೈಂಗಿಕ ದೌರ್ಜನ್ಯ ಮತ್ತು ಅಟ್ರಾಸಿಟಿ ಕೇಸ್ ದಾಖಲಿಸಲಾಗಿದೆ. ಇದರ ಹಿಂದೆ ಯಾರ ಕೈವಾಡ ಇದೆ ಎಂಬುದನ್ನು ಪೊಲೀಸರು ಯೋಗ್ಯ ತನಿಖೆ ನಡೆಸಬೇಕು ಎಂದು, ನ್ಯಾಯವಾದಿಗಳ ಮೇಲೆ ಅನ್ಯಾಯ ಮಾಡಲಾಗುತ್ತಿದೆ ಅಂತ ಪ್ರತಿಭಟಿಸಲಾಯಿತು. ದಯಾನಂದ್ ಎಂ, ಬೆಳಗಾವಿ, ಸಂಪೂರ್ಣವಾಣಿ ನ್ಯೂಸ್. ಸಂಪೂರ್ಣ ನ್ಯೂಸ್, ನಮ್ಮ ನಡಿಗೆ ವಾಸ್ತವದ ಕಡೆಗೆ. ಇದು ನಿಮ್ಮ ಧನಿ.